friends, welcome back to my channel Shylu Vlogs. Friends, I have a saree and simple makeup. Within 10 minutes, I have a makeup. I have a product that I use. That is hege and I have a ready and I have a saree. Easy agi, quick agi, new kelsala muxi, aramagi, ready agodan and torusini. Yenella product agondini. Yestella simple product na use madi. Tumanachinagi, ready agodonta torusini, ogi not convani. Ha friends, nan modlige, sari wear madidini, sari drapping, elastagi, barodilla, nange, hang baruto ange. Simple agin and wear martini, eladro becontandre, mami odskortare, manele elva, abacanta ready acta de. Simple saree idu tumbane look kodute butterfly saree agirondrinda tumba attractive aga kuda kanisute nan ee saree nanu hunsurinda avat tandanta blouse na match maadi hakidini mix and match super agi kanistide okay ivaga makeup start maadana modlige nanu lip balm na apply maartta idini yakantandre makeup start maadoku munche nene lip ge nan lip balm na apply maartini illa dry dry anno tara feel agutte Next, I will apply sunscreen. I will use recently lotus sunscreen. I will use this sunscreen to adjust my skin. Just to make it face cover. This sunscreen is oil skin. It is super work. It is very oily skin. I will use this sunscreen to apply it. Just to massage it. Dry it. ಯಾಕಂದ್ರೆ ನಮಗೆ ಆಯಿಲಿ ಆಯಿಲಿ ಅನ್ನೋ ಫೀಲ್ ಆಗೋದಿಲ್ಲ ಆಯಿಲಿ ಸ್ಕಿನ್ ಇರೋರಿಗೆ ಏನಪ್ಪ ಮಾಡೋದು ಏನ್ ಹಚ್ಚಿದ್ರೂ ಆಯಿಲಿ ಆಯಿಲಿ ಅನ್ಸುತ್ತೆ ಈ ರೀತಿ ಎಲ್ಲಾ ಫೀಲ್ ಆಗುತ್ತಲ್ಲ ಅಂತವರು ಇದನ್ನ ಟ್ರೈ ಮಾಡಿ ಈ ಸನ್ಸ್ಕ್ರೀನ್ ನ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮೊದಲಿಗೆ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಚೆನ್ನಾಗಿ ಇದನ್ನ ಮಸಾಜ್ ಮಾಡಬೇಕು ಡ್ರೈ ಮಾಡಬೇಕು ನಂತರ ನೀವು ಬೇರೆ ಕ್ರೀಮ್ ಫೌಂಡೇಶನ್ ನ ಅಪ್ಲೈ ಮಾಡಿ ಫಸ್ಟ್ ಇದನ್ನ ಡ್ರೈ ಮಾಡ್ಕೊಬೇಡಣ Next to nano concealer na tagotadini. Concealer na bandu before starting makeup mana madbe kadra kudakpudu and makeup ad mele kuda concealer na use madbudu and the eldi drunange obro beautician. So hangagi nano sunscreen ad mele concealer naktadini because swalpa kannin kelage laivaka dark circles aktaida. Hangagi nadru dark hero place antadre mugina pakka tuti. ಕೆಳಗೆ ಪಕ್ಕ ಎಲ್ಲ ಸ್ವಲ್ಪ ಡಾರ್ಕ್ ಇದೆ ಅಂತ ಅಂದ್ರೆ ಇದನ್ನ ತಕೊಂಡು ಕನ್ಸೀಲರ್ ನ ಲೈಟ್ ಆಗಿ ಹಾಕೊಂಡು ಟ್ಯಾಪ್ ಟ್ಯಾಪ್ ನ ಮಾಡ್ತಾ ಇದೀನಿ ನಾನು ಇದು ಒಂದತರ ಏನೋ ಅದು ಕಲೆಗಳನ್ನ ಆಗಿರಲಿ ಮಾರ್ಕ್ ಗಳನ್ನ ಆಗಿರಲಿ ಅದನ್ನೆಲ್ಲ ಒಂದತರ ಮರೆ ಮಾಡುತ್ತೆ ಲೈಟ್ ಆಗಿ ಕಾಣಿಸದೇ ಇರೋ ರೀತಿ ಮಾಡುತ್ತೆ ಅಂದ್ಬಿಟ್ಟು ಇದನ್ನ ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡಿ ನಾನು ಕೂಡ ಅಷ್ಟೇ ತುಂಬಾ ಏನಿಲ್ಲ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ನಾನು ಹಾಕ್ತೆ ಕನ್ಸೀಲರ್ ಇಲ್ಲ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಒಬ್ಬೊಬ್ಬರಿಗೆ ಬೂದ್ ಬಳ್ಕೋತ ತರ ಆಗ್ಬಿಡುತ್ತೆ ಬೂದ್ ಬಳ್ಕೊಳ್ಳೋದು ಅಂತಾರಲ್ಲ ಆ ರೀತಿ ಆಗುತ್ತೆ ಬಟ್ ಚೆನ್ನಾಗಿ ಇದನ್ನ ಟ್ಯಾಪ್ ಮಾಡಬೇಕು ಇದಾದ ನಂತರ ನಾನು ಓಲೆ ಕ್ರೀಮ್ ನ ಹಾಕ್ತಾ ಇದೀನಿ ಓಲೆ ಕ್ರೀಮ್ ಅಲ್ಲಿ ಇದನ್ನು ಹಾಕ್ತೀನಿ ಇನ್ನೂ ಒಂದು ಕೂಡ ಹಾಕ್ತೀನಿ ಬಟ್ ಇದು ತುಂಬ ಚೆನ್ನಾಗಿದೆ ಮನೆಯಲ್ಲೇ ಇರೋದಲ್ವಾ ಎಲ್ಲೂ ಹೋಗ್ತಿಲ್ಲ ಅಂದ್ಬಿಟ್ಟು ಜಸ್ಟ್ ನಾನು ಓಲೆ ಕ್ರೀಮ್ ನ ತಗೊಂಡೆ ಇದನ್ನ ಹಾಕಿದ ತಕ್ಷಣ ನಮ್ಮ ಸ್ಕಿನ್ ಅಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಆಗಿರೋ ರೀತಿ ಫೀಲ್ ಆಗುತ್ತೆ ನೀವು ನೋಡಿ ನಾನೀಗ ಜಸ್ಟ್ ಸ್ವಲ್ಪನೇ ತಗೊಂಡು ಕಂಪ್ಲೀಟ್ ಫೇಸ್ ಗೆ ಮತ್ತೆ ನೆಕ್ ಗೆ ಹಾಕಿ ನಮ್ಮ ಕಿವಿನ ಕೂಡ ಕವರ್ ಮಾಡ್ಕೊಳ್ಳಿ ಮೇಕಪ್ ಮಾಡಬೇಕಾದ್ರೆ ಯಾಕಂತಂದ್ರೆ ಕಿವಿನೇ ಒಂದು ಕಲರ್ ಕಾಣಿಸುತ್ತೆ ಮೇಕಪ್ ಹಾಕಿದ ಮೇಲೆ ಮುಖನೇ ಒಂದು ಕಲರ್ ಕತ್ತೆ ಒಂದು ಕಲರ್ ಈ ರೀತಿ ಆಗಬಾರದು ಅಲ್ವಾ ಹಾಗಾಗಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಇದನ್ನ ಸೆಟ್ ಆಗೋ ರೀತಿ ನಾವು ಈ ರೀತಿ ಮಾಡ್ಕೊಳ್ಳೋಣ ಜಾಸ್ತಿ ಉಜ್ಜಿಬಿಡಬೇಡಿ ಕ್ರೀಮ್ ಎಲ್ಲ ಹೋಗ್ಬಿಡುತ್ತೆ ಜಸ್ಟ್ ಸಿಂಪಲ್ ಆಗಿ ಈ ರೀತಿ ಮಾಡೋದ್ರಿಂದ ಫೇಸ್ ಅಲ್ಲಿ ಎಕ್ಸ್ಟ್ರಾ ಗ್ಲೋ ಕ್ರಿಯೇಟ್ ಆಗುತ್ತೆ ಸೀರಿಯಸ್ಲಿ ನಾನು ಪಾಂಡ್ಸ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೆ ಡೇ ಕ್ರೀಮ್ ಬಟ್ ಅದು ನನಗೆ ಸಿಕ್ಕಾಪಟ್ಟೆ ಆಯಿಲಿ ಆಯಿಲಿ ಅಂತ ಅನ್ನಿಸ್ತಿತ್ತು ಈ ಕ್ರೀಮ್ ನನಗೆ ಆಯಿಲಿ ಫೀಲ್ ಕೊಡ್ತಿಲ್ಲ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಒನ್ ಬಂದು ನಾನು ಫೌಂಡೇಶನ್ ನ ತಗೊಂಡಿದ್ದೀನಿ ಈ ಫೌಂಡೇಶನ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನಾನು ಫೌಂಡೇಶನ್ ಬಗ್ಗೆ ಕ್ರೀಮ್ ಬಗ್ಗೆ ಎಲ್ಲ ಸೆಪರೇಟ್ ವಿಡಿಯೋನೇ ಮಾಡಿದ್ದೆ ಯಾರು ನೋಡಿಲ್ಲ ನೋಡಿಬೇಕು ಅಂತಂದ್ರೆ ಜಸ್ಟ್ ನನ್ನ ಸ್ಕಿನ್ ಟೆಕ್ಸ್ಚರ್ ಯಾವ ರೀತಿ ಇದೆ ಅಲ್ವಾ ಅದ್ರ ಬೇಸ್ ಮೇಲೇ ನಾನು ಫೌಂಡೇಶನ್ ಸೆಲೆಕ್ಟ್ ಮಾಡಿರೋದು ಇದಂತೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ನನ್ನ ಸ್ಕಿನ್ಗೆ ತುಂಬಾನೇ ಹೈಲೈಟ್ ಆಗಿ ಕಾಣಿಸುತ್ತೆ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗಿ ಹಾಗಾಗಿ ಇದನ್ನು ಕೂಡ ಹಾಕಿದ್ದೀನಿ ಕುತ್ತಿಗೆ ಹತ್ರ ಮುಖಕ್ಕೆ ಎಲ್ಲ ಹಾಕ್ಬಿಟ್ಟು ಇವಾಗ ಕೂಡ ಟ್ಯಾಪ್ ಟ್ಯಾಪ್ ಮಾಡೋಣ ಟ್ಯಾಪ್ ಟ್ಯಾಪ್ ಮಾಡಿಲ್ಲ ಅಂತಂದರೆ ನಮ್ಮ ಫಿಂಗರ್ನ ಸಹಾಯದಿಂದ ಕೂಡ ಮಾಡ್ಬೋದು ಏನಿಲ್ಲ ಮೇಕಪ್ ಸ್ಪಾಂಜ್ ಇರಲೇಬೇಕು ಬ್ಯೂಟಿ ಸ್ಪಾಂಜ್ ಅಂತ ಏನಿಲ್ಲ ಜಸ್ಟ್ ಇದ್ರೆ
ಈ ರೀತಿ ಮಾಡಿ ಇಲ್ಲ ಅಂತಂದರೆ ಜಸ್ಟ್ ಕೈಯಿಂದನೇ ಮಾಡ್ಕೊಳ್ಳಿ. ಬಟ್ ನೀಟಾಗಿ ಇದು ಕಂಪ್ಲೀಟಾಗಿ ಸೆಟ್ ಆಗೋ ರೀತಿ ಫೌಂಡೇಶನ್ ಮುಖದ ಮೇಲೆ ಕಾಣದೇ ಇರೋ ರೀತಿ ನಾವು ಈ ಥರ ಟ್ಯಾಪ್ ಟ್ಯಾಪ್ ಮಾಡಿಕೊಂಡ್ರೆ ಮುಗೀತು, ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಹಾಗೆ ನಾನು ಕುತ್ತಿಗೆ ಕೂಡ ಹಾಕಿದ್ದೀನಿ ಕಂಪ್ಲೀಟು. ಓಪನ್ ಇಯರ್ ಏನಿರುತ್ತೆ ಕುತ್ತಿಗೆ ಅಲ್ಲಿಗೂ ಹಾಕಿ ಚೆನ್ನಾಗಿ ಈ ರೀತಿ ಮಾಡೋದ್ರಿಂದ ನಮ್ಮ ಮುಖ ಮತ್ತು ಕುತ್ತಿಗೆ ಎರಡು ಒಂದೇ ರೀತಿ ಕಾಣುತ್ತೆ ಅಂತ ಅಷ್ಟೇನೆ. ನೆಕ್ಸ್ಟ್ ಒಂದು ಬಂದು ನಾನು ಕಾಂಪ್ಯಾಕ್ಟ್ ಪೌಡರ್ನ ತೊಗೊಂಡಿದ್ದೀನಿ. ಇಷ್ಟೇ ನಾನು ಫೌಂಡೇಶನ್, ಕ್ರೀಮ್, ಸನ್ಸ್ಕ್ರೀನ್ ಮತ್ತು ಕನ್ಸೀಲರ್ ಅಷ್ಟೇ ಯೂಸ್ ಮಾಡಿ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕಾಂಪ್ಯಾಕ್ಟ್ ಪೌಡರ್ನ ತೊಗೋಬೋದು, ಇಲ್ಲ ಲೂಸ್ ಪೌಡರ್ನ ತೊಗೋಬೋದು. ನಿಮಗೆ ಯಾವುದು ಸಿಗುತ್ತೋ ಅದನ್ನು ತೊಗೊಳ್ಳಿ, ಚೆನ್ನಾಗಿ ಮುಖಕ್ಕೆ ಕುತ್ತಿಗೆಗೆ ಹಾಕ್ಕೊಳ್ಳಿ. ಇಷ್ಟೇ ನಾನು ಮೇಕಪ್ ಮಾಡ್ಕೊಳ್ಳೋದು, ಇನ್ನು ಎಕ್ಸ್ಟ್ರಾ ಎಲ್ಲ ಮಾಡೋಲ್ಲ. ಹೊರಗಡೆ ಏನಾದರೂ ಹೋಗ್ತಿದ್ದೀನಿ ಅಂತಂದರೆ ಪ್ರೈಮರ್ನ ಯೂಸ್ ಮಾಡ್ತೀನಿ ಮತ್ತು ಟೋನರ್ನ ಯೂಸ್ ಮಾಡ್ತೀನಿ ಅಷ್ಟೇ. ಅದನ್ನು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಮಾಡೋದಿಲ್ಲ. ಜಸ್ಟ್ ಈ ಕಾಂಪ್ಯಾಕ್ಟ್ ಪೌಡ್ರನ್ನ ಕಂಪ್ಲೀಟಾಗಿ ಫೇಸ್ಗೆಲ್ಲ ಹಾಕಿ ನೆಕ್ಗೆಲ್ಲ ಹಾಕಿ ಇದಾದ ನಂತರ ಇವಾಗ ಲಿಪ್ಸ್ಟಿಕ್ನ ತೊಗೋತಾ ಇದ್ದೀನಿ. ನಾನು ಲಿಪ್ಸ್ಟಿಕ್ನ ಯಾವಾಗಲೂ ಡಾರ್ಕ್ ಆಗೇ ಹಾಕೋದು, ಯಾಕಂತಂದರೆ ಲಿಪ್ಸ್ಟಿಕ್ ಅಂದರೆ ತುಂಬಾ ಇಷ್ಟ. ರೆಡ್ ಕಲರ್ ಮೀನ್ಸ್ ಇದು ಒಂಥರ ಬ್ಲಡ್ ರೆಡ್ ಕಲರ್ ಇದೆ. ನನ್ನ ಸ್ಯಾರಿ ಮತ್ತು ಬ್ಲೌಸ್ ಎರಡಕ್ಕೂ ಮ್ಯಾಚ್ ಆಗೋ ರೀತಿ ನಾನು ಲಿಪ್ಸ್ಟಿಕ್ನ ಹಾಕಿದೆ. ಹಾಗೆ ಇದನ್ನೇ ಸ್ವಲ್ಪ ಟ್ಯಾಪ್ ಟ್ಯಾಪ್ ಮಾಡಿಕೊಂಡು ಕಣ್ಣಿಗೂ ಕೂಡ ಹಾಕ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಐ ಪ್ಯಾಲೆಟಲ್ಲಿ ಇರೋ ಕಲರ್ಸ್ನ ಹಾಕೋಬೋದು. ನಾನು ಅಷ್ಟೊಂದೆಲ್ಲ ಹಾಕಲ್ಲ, ಅಷ್ಟು ಹಾಕೋ ಪೇಷನ್ಸ್ ಕೂಡ ಇಲ್ಲ. ಹಾಗಾಗಿ ಜಸ್ಟ್ ನಾನು ಯಾವ ಲಿಪ್ಸ್ಟಿಕ್ ತೊಗೊಂಡಿರ್ತೀನೋ ಅದರಲ್ಲೇ ಸ್ವಲ್ಪ ತೊಗೊಂಡು ಈ ರೀತಿ ಅಪ್ಲೈ ಮಾಡ್ತೀನಿ. ಬಟ್ ಚೆನ್ನಾಗಿ ಇದನ್ನು ಕೂಡ ನೀವು ಅಪ್ಲೈ ಮಾಡಬೇಕು. ಹಂಗೆ ಟ್ಯಾಪ್ ಟ್ಯಾಪ್ ಮಾಡಿಬಿಟ್ಬಿಟ್ರೆ ಅದು ಹಾಗೆ ಕಾಣಿಸುತ್ತೆ, ಚೆನ್ನಾಗಿ ಕಾಣಲ್ಲ. ತುಂಬಾ ಸ್ವೆಟಿಂಗ್ ಆಗ್ತಾ ಇದ್ದೀನಿ, ಪವರ್ ಬೇರೆ ಹೋಯಿತು, ಫ್ಯಾನ್ ಕೂಡ ಆಫ್ ಆಗಿದೆ. ನೆಕ್ಸ್ಟ್ ಒಂದು ಬಂದು ಐಲೈನರ್, ನನಗೆ ಫೇವ್ರೇಟ್. ಮೇಕಪ್ ಮಾಡಲಿಲ್ಲ ಅಂತಂದರೂ ಫೇವ್ರೇಟ್ ಅಂತಂದರೆ ಐಲೈನರ್ ಮತ್ತು ಕಾಜಲ್. ಇವಾಗ ಐಲೈನರ್ನ ಹಾಕ್ತೀನಿ. ನನಗೇನು ಮಿರರೇ ಬೇಕು ಐಲೈನರ್ಗೆ ಅಂತ ಎಲ್ಲ, ಫೋನ್ ಇದ್ದರೂ ಸರಿ ಅದರಲ್ಲಿ ನೋಡ್ಕೊಂಡೇ ಹಾಕ್ಕೊಂಡು ಬಿಡ್ತೀನಿ. ಒಂದು ಕಣ್ಣಿಗೆ ಹಾಕ್ತೀನಿ ಮತ್ತು ಇನ್ನೊಂದು ಕಣ್ಣಿಗೆ ಚೆನ್ನಾಗಿ ನೋಡ್ಕೊಂಡು ಹಾಕೋತೀನಿ. ಫುಲ್ ಕಂಪ್ಲೀಟಾಗಿ ಕಣ್ಣಿಗೆ ನಾನು ಐಲೈನರ್ನ ಅಪ್ಲೈ ಮಾಡ್ತೀನಿ. ಎಡ್ಜು ಕೂಡ ಬಿಡಲ್ಲ, ಎಡ್ಜ್ಗೂ ಅಪ್ಲೈ ಮಾಡ್ತೀನಿ. ಬಿಕಾಸ್ ನಮ್ಮ ಕಣ್ಣಿನ ಅಂದನ ಹೆಚ್ಚು ಮಾಡೋದೇ ಐಲೈನರ್. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ನಾನು ಐಲೈನರ್ನ ಈ ರೀತಿ ಅಪ್ಲೈ ಮಾಡ್ತೀನಿ. ನೀವು ದೊಡ್ಡದಾಗಬೇಕು ಅಂತಂದರೆ ದೊಡ್ಡದಾಗ ಹಾಕಿ, ಇಲ್ಲ ಪುಟ್ಟದಾಗಬೇಕು ಅಂತಂದರೆ ಪುಟ್ಟದಾಗೇ ಹಾಕಿ, ಅದು ನಿಮ್ಮ ಚಾಯ್ಸ್. ಬಟ್ ನಾನು ಮೀಡಿಯಮ್, ತುಂಬ ಹೆವಿ ದೊಡ್ಡದಾಗೂ ಹಾಕಲ್ಲ ಐಲೈನರ್, ತುಂಬ ಚಿಕ್ಕದಾಗೂ ಹಾಕೋಲ್ಲ. ನನಗೆ ಯಾವ ರೀತಿ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ ಆ ರೀತಿ ಹಾಕ್ತೀನಿ. ಏನೋ ಒಂಥರ ತುಂಬಾ ಇಷ್ಟ ನನಗೆ ಐಲೈನರ್ನ ಹಾಕೋದಕ್ಕೆ. ಕಲರ್ ಕಲರ್ ಐಲೈನರ್ ಎಲ್ಲ ಹಾಕ್ತಾ ಇರ್ತೀನಿ ಸಮ್ಟೈಮ್ಸ್. ಬಟ್ ಇವಾಗ ಬ್ಲ್ಯಾಕ್ ಕಲರ್, ಯಾಕಂತಂದರೆ ಸ್ಯಾರಿ ಬ್ಲ್ಯಾಕ್ ರೆಡ್ ಎರಡೂ ಇರೋದ್ರಿಂದ ನಾನು ಬ್ಲ್ಯಾಕ್ ಇರಲಿ ಅಂದ್ಬಿಟ್ಟು ಬ್ಲ್ಯಾಕ್ನೇ ಹಾಕ್ತಾ ಇದ್ದೆ. ಈಗ ಐಲೈನರ್ ಆಯಿತು, ಇದನ್ನು ಕಂಪ್ಲೀಟಾಗಿ ಡ್ರೈ ಮಾಡಬೇಕು. ಇದು ಡ್ರೈ ಆದ ನಂತರ ನಾನು ಕಾಜಲ್ನ ಅಪ್ಲೈ ಮಾಡ್ತೀನಿ. ನಾನಂತೂ ಫುಲ್ ಸ್ವೆಟಿಂಗ್ ಆಗ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು, ಕಾಣಿಸ್ತಾ ಇದೆ. ಮತ್ತೆ ಒನ್ ಟೈಮ್ ಟಚಪ್ ಮಾಡಿಬಿಡ್ತೀನಿ ಅದ್ರ ಮೇಲೆ ಪೌಡರ್ನ ಹಾಕಿ. ಪವರ್ ಬರಲ್ಬೇಕು, ಇನ್ನೇನು ಬರುತ್ತೆ ಅಂತ ಅನಿಸುತ್ತೆ. ಬಟ್ ಅಲ್ಲಿವರೆಗೂ ಸ್ವೆಟಿಂಗ್ ಆಗ್ತಾ ಇದ್ರೆ ಮಾಡಿರೋ ಮೇಕಪ್ ಎಲ್ಲ ಹೋಗ್ಬಿಡುತ್ತೆ. ಬೇಗ ಮೇಕಪ್ ಮಾಡ್ಕೊಂಡು ನಾನು ಹೊರಗಡೆ ಹೋಗ್ತೀನಿ, ಯಾಕಂತಂದರೆ ಹೊರಗಡೆ ಎಲ್ಲ ಗಾಳಿ ಚೆನ್ನಾಗಿ ಬೀಸ್ತಿರುತ್ತೆ ಅಲ್ವಾ, ಏನಿಲ್ಲ ಸೆಟ್ ಆಗಿಬಿಡುತ್ತೆ. ಸ್ವಲ್ಪ ಜಾಸ್ತಿ ಸ್ವೆಟಿಂಗ್ ಆಗಬಾರ್ದು ಅಂತ ಹಾಗೆ ಬೀಸ್ಕೋತಾ ಇದ್ದೀನಿ. ಇನ್ನೇನು ಬಾಕಿ ಅಂತಂದರೆ ಕಾಜಲ್ ಹಾಕಬೇಕು ನಾನು. ಇವಾಗ ಕಾಜಲ್ ಹಾಕೋಬಿಡ್ತೀನಿ. ನಿಮಗೆ ತಿಕ್ಕಾಗಬೇಕು ಅಂತಂದರೆ ತಿಕ್ಕಾಗಿ ಅಪ್ಲೈ ಮಾಡಿ ಕಾಜಲ್ನ, ಇಲ್ಲ ನಾರ್ಮಲಾಗಿ ಸಿಂಪಲಾಗಿ ಒಂದೇ ಲೇಯರಲ್ಲಿ ಹಾಕ್ತೀನಿ ಅಂತಂದರೆ ಸಿಂಪಲಾಗಿ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಡಾರ್ಕಾಗಿ ಹಚ್ಚೋದಕ್ಕೆ ಇಷ್ಟಪಡ್ತೀನಿ, ಹಾಗಾಗಿ ಸ್ವಲ್ಪ ಡಾರ್ಕಾಗಿನೇ ಹಾಕ್ತೀನಿ. ಬಿಕಾಸ್ ನಮ್ಮ ಕಣ್ಣಿನ ಬ್ಯೂಟಿನ ಹೆಚ್ಚು ಮಾಡೋದು ಕಾಜಲ್ ಮತ್ತು ಐಲೈನರ್ ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ಡಾರ್ಕಾಗಿನೇ ಅಪ್ಲೈ ಮಾಡ್ತೀನಿ. ಒಂದು ಒಳ್ಳೆ ಲುಕ್ ಕ್ರಿಯೇಟ್ ಆಗಬೇಕಲ್ವಾ, ಹಾಗಾಗಿ ಇನ್ನು ಐ ಮೇಕಪ್ ತುಂಬ ಚೆನ್ನಾಗಿ ಮಾಡೋರು ಇರ್ತಾರೆ, ಅವ್ರು ಇನ್ನೂ ಅಟ್ರ್ಯಾಕ್ಟಿವಾಗಿ ಮಾಡ್ಕೋತಾರೆ. ನಾನೇನು ತುಂಬಾ ಅಟ್ರ್ಯಾಕ್ಟಿವಾಗಿ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ, ಗೊತ್ತಿಲ್ಲ ನಾನು ಯಾವಾಗಲೂ ಹಿಂಗೆ ಸಿಂಪಲಾಗಿ ಮಾಡ್ಕೊಳ್ಳೋದು. ಓಕೆ, ಇನ್ನೇನು ಬಾಕಿ ಅಂತೀರಾ? ಬಿಂದಿ ಇಟ್ಕೊಳ್ಳೋದು, ಸಿಂಧೂರ ಇಟ್ಕೊಳ್ಳೋದು ಮತ್ತು ಹೇರ್ ಸ್ಟೈಲಿಂಗ್ ಮಾಡ್ಕೊಂಡು ಬಂದು ಸಿಗ್ತೀನಿ. ಎಸ್ ಫ್ರೆಂಡ್ಸ್, ಫೈನಲಿ ನನ್ನ ಹೇರ್ ಸ್ಟೈಲ್ ಮತ್ತು ಸಿಂಧೂರ ಎಲ್ಲ ಇಟ್ಕೊಂಡಾಯಿತು, ಬಿಂದಿ ಕೂಡ ಇಟ್ಟಾಯಿತು. ಹೇಗೆ ಕಾಣಿಸ್ತಿದೆ ಈ ಲುಕ್ ಅಂತ ಹೇಳಿ. ಜಸ್ಟ್ ಸುಮ್ಮನೆ ಸಿಂಪಲಾಗಿ ಬೋರ್ ಆಗ್ತಾಯಿತ್ತು ಮನೆಯಲ್ಲೇ, ಹಬ್ಬಕ್ಕೆ ಒಂದು ಲುಕ್ ಕ್ರಿಯೇಟ್ ಮಾಡೋಣ ಸ್ಯಾರಿ ಹಾಕ್ಕೊಂಡು ಅಂತ ಅನ್ನಿಸ್ತು. ನನ್ನ ಸ್ಯಾರಿ ಮತ್ತು ಬ್ಲೌಸ್ ಎರಡನ್ನೂ ತೋರಿಸ್ತೀನಿ, ಹೆಂಗೆ ಅನ್ನಿಸ್ತು ನಿಮಗೆ ಅಂತ ನನಗೆ ತಿಳಿಸಿ.
ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದರೆ ಕಾಮೆಂಟ್ ಮಾಡೋದು ಮರಿಬೇಡಿ. ಸಿಂಪಲ್ ಹೇರ್ ಸ್ಟೈಲ್, ತುಂಬ ಏನು ಜಾಸ್ತಿ ಹೆವಿ ಹೆವಿ ಆಗಿ ಕೂಡ ಹೇರ್ ಸ್ಟೈಲ್ ಮಾಡಿಲ್ಲ. ನನಗೆ ಹಿಂಗೆ ಲುಕ್ ಇಷ್ಟ, ನಿಮಗೂ ಇಷ್ಟ ಆಯಿತಾ ಅನ್ನೋದನ್ನ ತಿಳಿಸೋದು ಮರಿಬೇಡಿ.